ಸ್ನೇಹಿತರೆ, ಈ ವಿಡಿಯೋ ಸ್ಪೆಷಲ್ ಆಗಿ ಯಾರ್ಗಂದ್ರೆ ಇಲ್ಲಿವರೆಗೂ ಕೂಡ ನಾನು ಬುಕ್ ಮುಟ್ಟಿಲ್ಲ, ಬಟ್ ಆದ್ರೆ ಎಕ್ಸಾಮ್ಗೆ ಕೇವಲ ಕೆಲ ದಿನಗಳಿದೆ, ಏನ್ ಮಾಡ್ಲಿ ಅನ್ನೋರ್ಗೆ. ಅಲ್ದೆ ಕೆಲ ಸ್ಟೂಡೆಂಟ್ಸ್, ನಾನು ಚೆನ್ನಾಗಿ ಓದಿದ್ದೀನಿ ಬಟ್ ಆದ್ರೂ ಮನಸ್ಸಲ್ಲಿ ಭಯ ಇದೆ, ಬೈ ಚಾನ್ಸ್ ಈ ವರ್ಷ ನಾನು ಟಾಪ್ ಮಾಡ್ತೀನೋ ಇಲ್ವೋ ನಮ್ ಕ್ಲಾಸಲ್ಲಿ ಅಂತ. ನೀವೇನಾದ್ರೂ ಈ ಎರಡು ಕ್ಯಾಟಗರಿಯಲ್ಲಿ ಬರ್ತೀರಂದ್ರೆ ಈ ವಿಡಿಯೋ ನಿಮ್ಗೇನೆ. ಮೇ ಬಿ ಈ ವಿಡಿಯೋನಲ್ಲಿ ನಿಮ್ಮ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಗಬಹುದು. ಸ್ನೇಹಿತರೆ, ಈ ವಿಡಿಯೋನಲ್ಲಿ ಹೇಳೋ ಈ ನಾಲ್ಕು ಟಿಪ್ಸ್ ನ ನೀವು ಮಾಡ್ಬೇಕಾಗಿರೋದಿಷ್ಟೇ, ಅದನ್ನ ಚಾಚು ತಪ್ಪದೆ ಇಂಪ್ಲಿಮೆಂಟ್ ಮಾಡ್ಬೇಕು. ಒಂದ್ ವೇಳೆ ನೀವು ಮಾಡಿಲ್ಲ ಅಂದ್ರೆ ನಾನಲ್ಲ ಈ ಪ್ರಪಂಚದಲ್ಲಿ ಯಾರು ಕೂಡ ಸಹಾಯ ಮಾಡೋಕ್ಕಾಗಲ್ಲ. ಟಿಪ್ ನಂಬರ್ 1, ಒಂದನ್ನ ಪಡ್ಕೊಳ್ಬೇಕಂದ್ರೆ ಇನ್ನೊಂದನ್ನ ಕಳ್ಕೊಳ್ಬೇಕು. ನಮ್ಮ ಮೇನ್ ಎಕ್ಸಾಮ್ ಹತ್ರದಲ್ಲಿದೆ, ಈ ಟೈಮ್ ತುಂಬಾ ಮುಖ್ಯ. ಈ ಟೈಮ್ ವೇಸ್ಟ್ ಮಾಡಿದ್ರೆ ತುಂಬಾ ಕಷ್ಟ ಆಗುತ್ತೆ. ಅದಕ್ಕೆ ನಿಮ್ಗೆ ಒಳ್ಳೆ ಮಾರ್ಕ್ಸ್ ತೆಗಿಬೇಕಂತಿದ್ರೆ ನಿಮ್ಮ ಮೊಬೈಲ್ ಫೋನ್ ಅಡಿಕ್ಷನ್ ನ ಮೊದಲು ಬಿಡಬೇಕು. ಒಂದ್ ವೇಳೆ ನಿಮ್ಗೆ ಕಂಪ್ಲೀಟ್ ಆಗಿ ಬಿಡೋಕ್ ಆಗ್ಲಿಲ್ವಾ, ಅಟ್ ಲೀಸ್ಟ್ ನೀವೊಂದು ಶೆಡ್ಯೂಲ್ ಮಾಡ್ಕೊಳ್ಳಿ, 2 ಗಂಟೆ ಓದಿದ್ದಾದ್ಮೇಲೆ 10-15 ನಿಮಿಷ ಮಾತ್ರ ಫೋನ್ ಯೂಸ್ ಮಾಡ್ತೀನಿ, ಮತ್ತೆ 2 ಗಂಟೆ ಓದ್ತೀನಿ. ಈ ರೀತಿ ನಿಮ್ಗೆ ನೀವೇ ರಿವಾರ್ಡ್ ಕೊಡಬಹುದು, ಇದರಿಂದ ಓದಿನ ಕಡೆ ನೀವು ಪೂರ್ತಿ ಕಾನ್ಸಂಟ್ರೇಷನ್ ಕೊಡಬಹುದು. ಇನ್ನೊಂದು ವಿಚಾರ, ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ಹೊರಗಡೆ ಸುತ್ತಾಡಕ್ಕೆ ಹೋಗ್ಬೇಡಿ. ಅದು ಒಂದ್ ವೇಳೆ ಕಷ್ಟ ಆಯ್ತಾ, ಮೇಲೆ ಹೇಳದಂಗೆ ರಿವಾರ್ಡ್ ಸಿಸ್ಟಮ್ ನ ಫಾಲೋ ಮಾಡಿ. ನಾನು ಇಷ್ಟೊತ್ತವರೆಗೂ ಓದ್ತೀನಿ, ಅದಾದ ನಂತರ ಜಸ್ಟ್ ಮೈಂಡ್ ರಿಫ್ರೆಶ್ ಮಾಡ್ಕೊಳ್ಳೋಕೆ ಸ್ವಲ್ಪ ಹೊತ್ತು ಹೊರಗಡೆ ಓಡಾಡ್ತೀನಿ ಅಂತ ಮೊದಲು ನೀವು ಒಂದು ಜಾಗಕ್ಕೆ ಸ್ಟಿಕನ್ ಆಗಿ, ಐ ಹೋಪ್ ನೀವು ಒಂದು ಜಾಗದಲ್ಲಿ ಸ್ಟಿಕನ್ ಆಗಿದ್ದೀರಾ, ಓದೋಕೆ ರೆಡಿ ಆಗಿದ್ದೀರಾ ಅಂತ. ಆಗಿದ್ರೆ ಓದೋದು ಹೇಗೆ ಅಂತ. ಟಿಪ್ ನಂಬರ್ 2, ನಿನ್ನ ಹತ್ರ ತುಂಬಾ ಟೈಮ್ ಇಲ್ಲ, ಅದಕ್ಕೆ ಬುಕ್ಸ್ ನ ಓದೋಕ್ ಹೋಗ್ಬೇಡಿ. ನಿಮ್ಮ ಪೂರ್ತಿ ಕಂಪ್ಲೀಟ್ ಟೆಕ್ಸ್ಟ್ ಬುಕ್ ಓದಷ್ಟು ಟೈಮ್ ಇಲ್ಲ. ಆಗಿದ್ರೆ ಏನನ್ನ ಓದ್ಬೇಕು ಅನ್ನೋ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ ನೋಟ್ಸ್. ನೀವನ್ಬಹುದು ನನ್ನ ಹತ್ರ ನೋಟ್ಸ್ ಕೂಡ ಇಲ್ಲ, ಏನ್ ಮಾಡೋದು ಅಂತ. ಹೋಗ್ಲಿ, ನಿಮ್ಮ ಫ್ರೆಂಡ್ಸ್ ನೋಟ್ಸ್ ಯಾರು ನೀಟ್ ಆಗಿ ಬರ್ದಿರ್ತಾರೋ ಅವರ ನೋಟ್ಸ್ ನ ಜೆರಾಕ್ಸ್ ಮಾಡ್ಕೊಳ್ಳಿ. ಆಗಿದ್ರೆ ನೋಟ್ಸ್ ಓದೋದು ಹೇಗೆ ಅಂತ ಕೇಳಿಸ್ಕೊಳ್ಳಿ. ಪ್ರತಿ ಚಾಪ್ಟರ್ ನಲ್ಲೂ ಕೀ ಪಾಯಿಂಟ್ಸ್ ಅನ್ನೋದಿರುತ್ತೆ, ಅದನ್ನ ಗಮನ ಕೊಟ್ಟು ಓದಿ. ಆ ಪರ್ಟಿಕ್ಯುಲರ್ ಚಾಪ್ಟರ್ ನ ಯಾವ ಕ್ವಶನ್ಸ್ ನ ಪದೇ ಪದೇ ಕೇಳ್ತಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳಿ. ಅಷ್ಟು ಓದಿದ್ರೆ ಸಾಕು, ನಿಮ್ಗೆ ಅದೇ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಬರೋದು ಕ್ವಶನ್ ಪೇಪರ್ಸ್. ಟಿಪ್ ನಂಬರ್ 3, ರೀಡ್ ಯುವರ್ ಓಲ್ಡ್ ಕ್ವಶನ್ ಪೇಪರ್ಸ್. ಸ್ನೇಹಿತರೆ, ಖಂಡಿತ ನಂಬಿ, ಈ ಟಿಪ್ ನಿಮ್ಗೆ ತುಂಬಾ ಅಂದ್ರೆ ತುಂಬಾ ಹೆಲ್ಪ್ ಮಾಡುತ್ತೆ. ಸ್ನೇಹಿತರೆ, ನೀವು ಪೂರ್ತಿ ವರ್ಷ ಓದಿಲ್ಲ ಅಂದ್ರು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ನ ಸ್ಟಡಿ ಮಾಡಿ, ಅದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ಸಾಕು. ನೀವು ಈ ರೀತಿ ಮಾಡಿ ನೀವೇನಾದ್ರೂ ಎಕ್ಸಾಮ್ ಅಲ್ಲಿಗೆ ಓದ್ರಿ ಅನ್ಕೊಳ್ಳಿ, ನೀವು ಕ್ವಶನ್ ಪೇಪರ್ ನೋಡಿದ್ರೆ ಅಮೇಝಿಂಗ್ ಅನ್ಸುತ್ತೆ. ಯಾಕಂದ್ರೆ ನಿಮ್ಗೆ ಆಲ್ಮೋಸ್ಟ್ ಅಲ್ಲಿರೋ ಕ್ವಶನ್ಸ್ ನೀವು ಆಲ್ರೆಡಿ ಓದಿರೋ ಕ್ವಶನ್ ಪೇಪರ್ ನಿಂದಲೇ ಕ್ವಶನ್ಸ್ ಬಂದಿರುತ್ತೆ, ಆಗ ನಿಮ್ಮ ಖುಷಿಗೆ ಪಾರವೇ ಇರಲ್ಲ. ಆ ಕ್ವಶನ್ ಪೇಪರ್ಸ್ ನ ನೋಡಿ ನಿಮ್ಗನ್ಸುತ್ತೆ ಈ ಕ್ವಶನ್ ನನಗ್ ಬರುತ್ತೆ, ಇದು ಬರುತ್ತೆ, ಇದ್ ಬರುತ್ತೆ ಅಂತ. ಯಾರ್ ಪಾಸ್ ಆಗೋಕೆ ಕಷ್ಟ ಪಡ್ತಿದ್ದಾರೋ ಅವರಿಗೆ ಈ ಟಿಪ್ ದೇವರ ವರದಾನವಾಗುತ್ತೆ. ನೀವು ಟಾಪರ್ ಆಗಿದ್ರು ಕೂಡ ನಿಮ್ಮ ಮೊದಲ ಇಂಪಾರ್ಟೆನ್ಸ್ ಲಾಸ್ಟ್ 5 ಇಯರ್ ಕ್ವಶನ್ ಪೇಪರ್ ಕಡೆ ಇರ್ಲಿ. ಇದನ್ನ ನೀವು ಸ್ಟಡಿ ಮಾಡಿದ್ರೆ 99% ಎಕ್ಸಾಮ್ ನಲ್ಲಿ ಟಾಪ್ ಬರೋ ಚಾನ್ಸಸ್ ಇರುತ್ತೆ. ಟಿಪ್ ನಂಬರ್ 4, ಜಸ್ಟ್ ಗಿವ್ ಯುವರ್ 100%. ಸ್ನೇಹಿತರೆ, ನಿಮ್ಗೆ ತುಂಬಾ ಮಂದಿ ಹೇಳಿರ್ತಾರೆ ನೀನು ಟಾಪರ್ ಆಗ್ಬೇಕಂದ್ರೆ 10 ಗಂಟೆ ಓದ್ಬೇಕು, 15 ಗಂಟೆ ಓದ್ಬೇಕು ಅಂತ, ಇಲ್ಲ ಪೂರ್ತಿ ರಾತ್ರಿ ಓದ್ಬೇಕು ಅಂತ. ಸ್ನೇಹಿತರೆ, ಬಿಲೀವ್ ಮೀ, ಆ ರೀತಿ ಹೇಳಿದ್ರೆ ಅದು ಖಂಡಿತ ಸುಳ್ಳು. ನಾನು ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಹೇಳ್ತಿದ್ದೀನಿ, ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟನ್ನ ಓದಿ ಸಾಕು. ಮತ್ತೆ ರಿಪೀಟ್ ಮಾಡ್ತಿದ್ದೀನಿ, ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟನ್ನ ಮಾತ್ರ ಓದಿ. ಅಂದ್ರೆ ನೀವು ನಿಮ್ಮ 100% ಕೊಡಿ, ಆ 100% ನಿಮ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನಿಮ್ಮ ಮೈಂಡ್ ಎಷ್ಟು ಗಂಟೆಗಳ ಕಾಲ ಕಾನ್ಸಂಟ್ರೇಟ್ ಮಾಡುತ್ತೆ ಅಂತ, ಜಸ್ಟ್ ಗಿವ್ 100%. ಆ ನಂತರ ನಿಮ್ಮ ಟೆನ್ಷನ್ ಪೂರ್ತಿಯಾಗಿ ಹೋಗುತ್ತೆ. ಸ್ನೇಹಿತರೆ, ನನ್ನ ಕೊನೆಯ ಮಾತು, ಈ ಪೂರ್ತಿ ಪ್ರಪಂಚ ಒಂದು ಎಕ್ಸಾಮ್ ಇದ್ದ ಹಾಗೆ, ಆದ್ರೆ ಇದು ನಿನ್ಗೆ ಬಿಟ್ಟಿದ್ದು. ನೀನು ಈ ಪೂರ್ತಿ ಎಕ್ಸಾಮ್ ನ ಒಂದು ತಲೆನೋವಾಗಿ ತಗೊಳ್ತೀಯಾ ಅಥವಾ ಮಜವಾಗಿ ತಗೊಳ್ತೀಯಾ ಅಂತ ಸ್ಮಾರ್ಟ್ ವರ್ಕ್ ಮಾಡಿ ಹೈಯೆಸ್ಟ್ ಮಾರ್ಕ್ಸ್ ತಗೊಂಬೋದು. ಈ ಪ್ರಪಂಚದಲ್ಲಿ ಯಾರಾದ್ರೂ ತುಂಬಾ ಪವರ್ಫುಲ್ ಅಂತಿದ್ರೆ ಅದು ನೀನು ಮಾತ್ರ. ನಿನ್ ಪವರ್ ಮೆಜರ್ ಮಾಡಂತಹ ಮಷೀನ್ ಯಾವುದೂ ಇಲ್ಲ. ಹೌದು, ನಿನ್ನ ಪವರ್ ಇನ್ಫೈನೈಟ್. ನಿನ್ನ ಈ ಪವರ್ ನ ಯೂಸ್ ಮಾಡಿ ಎಕ್ಸಾಮ್ ಅನ್ನೋ ಚಿಕ್ಕ ಪ್ರಾಬ್ಲಮ್ ನ ಸಾಲ್ವ್ ಮಾಡು. ಮೇ ಬಿ ನೀನ್ ಯಾರಂತ ನಿನ್ಗೆ ಗೊತ್ತಿಲ್ಲ. ಎಕ್ಸ್ಪ್ಲೋರ್ ಇಟ್. ಆಲ್ ದ ಬೆಸ್ಟ್.